ಹತ್ತು ತಿಂಗಳು ನಾನು ಪ್ರಧಾನಮಂತ್ರಿ ಆಗಿದ್ದೇನೆ. ದಯಮಾಡಿ ನೀವು ನಾನು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಹಂಬಲ ಇಲ್ಲ ನನಗೆ. ಆದರೆ ಈ ದೇಶಕ್ಕೆ ದೇವೇಗೌಡರ ಒಂದು ಮಾರ್ಗದರ್ಶನ ಬೇಕಾಗುತ್ತೆ ಅಂತೇಳಿ ಸೋನಿಯಾ ಗಾಂಧಿಯವರು ನಿಮ್ಮ ಮಗನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಆದೇಶ ಕೊಟ್ಟರು. ಮೊದಲು ಒಪ್ಪಲಿಲ್ಲ. ಅವ್ರಿಗೆ ಎರಡು ಮೇಜರ್ ಹಾರ್ಟ್ ಆಪರೇಷನ್ ಆಗಿದೆ. ಆ ಒಂದು ಸನ್ನಿವೇಶದಲ್ಲಿ ಕೇವಲ ನಾಲ್ಕೇ ತಿಂಗಳು ಮತ್ತೆ ಎಲೆಕ್ಷನ್ ಪ್ರಾರಂಭ ಆಯಿತು. ಆರೋಗ್ಯ ಮುಖ್ಯ ಹೊರತಾಗಿ ನನಗೆ ಮುಖ್ಯಮಂತ್ರಿ ಸ್ಥಾನ ಮುಖ್ಯ ಅಲ್ಲ. ಈ ಮಾತನ್ನು ಹೇಳಿದಾಗ ಏನೇ ಇರಲಿ ನೀವು ಮರಿಬೇಕು, ನಿಮ್ಮ ಮನಸ್ಸಲ್ಲಿ ನೋವಿದೆ ಹೇಳಿ.